ಈಗ ಸದ್ಯಕ್ಕೆ ಸಿದ್ದರಾಮಣ್ಣ ಅವರನ್ನೇ ಮಾನ್ಯ ಮುಖ್ಯಮಂತ್ರಿ ಅವರು ಅವರಕ್ಕಿಂತ ದೊಡ್ಡವರು ಯಾರು ಇಲ್ವಲ್ಲ ನಮ್ಮ ಸ್ಟೇಟಲ್ಲಿ ಈಗ ಅವರನ್ನೇ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾಡೋದಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವರನ್ನೇ ಹೋಗಿ ಕೇಳ್ರಿ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ನಾನು ಮಾಡೋದಿಲ್ಲ ಅವರೇನೋ ಒಂದು ಮಾತಾಡ್ಕೊತಿದ್ದಾರೆ ಮಾತಾಡಲಿ ಅಂತ ಅರ್ಥ ಅವರು ಏನು ಹೇಳಿಕೆ ಕೊಟ್ರು ನನಗೆ ಗೊತ್ತಿಲ್ಲ ರೀ ಹೋಗಿ ಡಿ ಕೆ ಶಿವಕುಮಾರ್ ಕೇಳಿ ಅಂತಾರೆ ಸಿಎಂ ಎ ಡಿ ಸಿ ಎಂ ನೋ ಕೇಳಿ ಅಂತಾರೆ ಡಿ ಸಿ ಎಂ ಅವರು ನಾನು ಮಾಡ್ತೀನಿ ಅಂತಾರೆ ಅಂದ್ರೆ ಅದು ಅವರಲ್ಲಿ ಫಸ್ಟ್ ತೀರ್ಮಾನ ಆಗಲಿ ಕಾಂಗ್ರೆಸ್ ಅಲ್ಲೇನೆ ಎರಡು ಬಣ ಇರೋದ್ರಿಂದ ಅವರು ತೀರ್ಮಾನ ಮಾಡ್ಕೊಳ್ಳಿ ಅದೇನು ಮಾಡ್ತಿದ್ದಾರೆ ಅಂತ ಅದಾದ ನಂತರ ನಮಗೆ ಉತ್ತರ ನಾವು ಉತ್ತರ ಕೊಡಬೇಕಾಗುತ್ತೆ ಸಾರ್ವಜನಿಕರು ಅವತ್ತು ಕುಮಾರಣ್ಣವರು ಇದನ್ನ ಡಿಸ್ಟ್ರಿಕ್ಟ್ ಅಂತ ಮಾಡಿದ ಮೇಲೆ ಇನ್ನು ಹೆಚ್ಚುವರಿ ಅನುದಾನ ರಾಮನಗರಕ್ಕೆ ಬಂದು ಬಂದುಬಿಟ್ಟು ಬೆಳೀಲಿ ಅಂತ ನಾವು ಡಿಸ್ಟ್ರಿಕ್ಟ್ ಮಾಡಿದ್ದೆ ಈಗ ನೀವು ಬೆಂಗಳೂರಿಗೆ ತಗೊಂಡೋಗಿ ಸೇರಿಸಿದ್ರೆ ಬೆಂಗಳೂರವರಲ್ಲೇ ದುಡ್ಡಿಲ್ಲ ಅಂತ ಪರದಾಡ್ತಿದ್ದಾರೆ ಅಭಿವೃದ್ಧಿಗೆ ಈಗ ಅಂಥದ್ರಲ್ಲಿ ರಾಮನಗರಕ್ಕೆ ಯಾವ ರೀತಿ ಮಾನ್ಯತೆ ಸಿಗುತ್ತೆ ಅನ್ನೋದು ನೋಡಬೇಕಲ್ಲ ಸೊ ಹಾಗಾಗಿ ಇದೆಲ್ಲ ಫ್ಯೂಚರ್ ಡಿಸ್ಕಷನ್ ಇದೆಲ್ಲ ಅಭಿವೃದ್ಧಿಗೆ ಈಗ ಅಂಥದ್ರಲ್ಲಿ ರಾಮನಗರಕ್ಕೆ ಯಾವ ರೀತಿ ಮಾನ್ಯತೆ ಸಿಗುತ್ತೆ ಅನ್ನೋದು ನೋಡಬೇಕಲ್ಲ ಸೊ ಹಾಗಾಗಿ ಇದೆಲ್ಲ ಫ್ಯೂಚರ್ ಡಿಸ್ಕಷನ್ ಇದೆಲ್ಲ ಸೊ ಕೂತ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಅವ್ರು ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಏನಿದೆ ಫಸ್ಟ್ ತೀರ್ಮಾನ ಮಾಡ್ಕೊಳ್ಳಿ ಅಲ್ಲ ಹಂಗಿದ್ರೆ ನಾವು ಅದು ಸ್ಟ್ಯಾಂಡ್ ಇದ್ದೀವಿ ಈಗ ನಮ್ಮ ಹೈಕಮಾಂಡ್ ಆ ಥರ ನಿರ್ಧಾರ ತಗೊಂಡ ಮೇಲೆ ಯಾಕಂದ್ರೆ ಅವ್ರಿಗೆ ರಾಮನಗರ ಜಿಲ್ಲೆ ಬಗ್ಗೆ ಗೊತ್ತಿರುತ್ತದೆ ನನಗೆ ಹಾಸನ ಜಿಲ್ಲೆ ಬಗ್ಗೆ ಹೆಚ್ಚುವರಿಗೆ ಗೊತ್ತಿರ್ತದೆ ಹಾಸನ ತಗೊಂಡೋಗಿ ಯಾವ್ದಾರು ಬೇರೆ ಜಿಲ್ಲೆ ಜೊತೆ ಅಟ್ಯಾಚ್ ಮಾಡ್ತೀವಿ ಅಂದರೆ ನನಗೆ ನನ್ನ ಜನ ಬಂದು ನನ್ನ ರೆಪ್ರೆಸೆಂಟೇಟಿವ್ ಆಗಿ ನನಗೊಂದಷ್ಟು ಮನವಿ ಕೊಟ್ಟಿರ್ತಾರೆ ಬಂದು ಅವ್ರ ಸಮಸ್ಯೆಗಳು ಹೇಳ್ಕೊಂಡಿರ್ತಾರೆ ಅದ್ರ ಪರವಾಗಿ ನಾನು ಫೈಟ್ ಮಾಡಬೇಕಾಗತ್ತೆ ಹಾಗಾಗಿ ರಾಮನಗರ ಜಿಲ್ಲೆ ಜನತೆ ಏನಾದ್ರು ಕುಮಾರಣ್ಣನ ಹತ್ರ ಹೋಗಿ ಇದು ಬೇಡ ಅಂತ ಏನಾದ್ರು ತೀರ್ಮಾನ ಮಾಡಿ ಕುಮಾರಣ್ಣ ತೀರ್ಮಾನ ಮಾಡಿದರೆ ಖಂಡಿತವಾಗ್ಲೂ ನಾನು ಕುಮಾರಣ್ಣ ಪರ ನಿಲ್ಲ ಅಂತ ಕೆಲಸ ಸರ್ ಫಸ್ಟ್ ಅದನ್ನೇ ಹೇಳಿದ್ನಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳಿ ಅದಾದ ಮೇಲೆ ರಾಮನಗರಕ್ಕೆ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂಪ್ಲಿಮೆಂಟ್ ಆಗಲಿ ಅದನ್ನೇ ನಾನು ನಿಮ್ಗೆ ಹೇಳಿದ್ದೀಗ ಇಡೀ ಜಿಲ್ಲೆ ಅಲ್ಲ ನೀವು ಕೇಳ್ತಾರೆ ರಾಮನಗರ ಜಿಲ್ಲೆ ಅವ್ರು ಕೇಳ್ತಾರೆ ಕನಕಪುರ ತಾಲೂಕನ್ನ ಯಾಕೆ ಅದನ್ನ ನೀವೇ ಕೇಳ್ಬೋದು ಇದು ಯಾರೋ ಒಬ್ಬರ ಸ್ವಂತ ಬೆನಿಫಿಷರಿಗೋಸ್ಕರ ಇಂಡಿಪೆಂಡೆಂಟ್ ಒಂದು ಬೆನಿಫಿಟ್ ಆಗೋದಕ್ಕೋಸ್ಕರ ಏನಾರು ಮಾಡೋಂಥದ್ದಿದ್ರೆ ನಾವು ಖಂಡಿತವಾಗ್ಲು ವಿರೋಧ ಮಾಡೋಂಥ ಕೆಲಸ ಮಾಡ್ತೀವಿ ಇದು ಸಾರ್ವಜನಿಕರಿಗೇನು ಅನುಕೂಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದು ನನ್ನ ಜಿಲ್ಲೆಗೆ ಸಂಬಂಧಪಡೋಂಥ ವಿಚಾರವೂ ಅಲ್ಲ ಆದರೆ ಕುಮಾರಣ್ಣ ಏನಾದ್ರು ಕರೆ ಕೂಗಿ ನಮಗೇನಾದ್ರು ಆ ಜಿಲ್ಲೆನ ಉಳಿಸ್ಕೊಳ್ಬೇಕು ಅನ್ನೋದು ಕುಮಾರಣ್ಣನ ಭಾಳ ಮನಸ್ಸಲ್ಲಿದೆ ಯಾಕಂದರೆ ಕುಮಾರಣ್ಣನಿಗೆ ಆ ಜಿಲ್ಲೆ ಮೇಲೆ ಭಾಳ ಅಭಿಮಾನ ಪ್ರೀತಿ ಅವತ್ತಿಂದನೂ ಇದೆ ಸೊ ಹಾಗಾಗಿ ಅವ್ರ ಕುಟುಂಬದಲ್ಲಿ ನಮಗೂ ಕೂಡ ನಮ್ಮ ಕುಟುಂಬನ ಇವತ್ತು ಆಶೀರ್ವಾದ ಮಾಡಿ ಹಲವಾರು ಅಧಿಕಾರ ಕೊಡೋ ಅಂಥ ಕೆಲಸ ಆ ಜಿಲ್ಲೆಯಿಂದ ಮಾಡಿದ್ದಾರೆ ಹಾಗಾಗಿ ಆ ಜಿಲ್ಲೆ ಯಾವುದೇ ರೀತಿ ನಮ್ಮ ಸ್ವಾರ್ಥ ಇಲ್ಲದೇ ಆ ಜಿಲ್ಲೆ ಯಾವುದೇ ರೀತಿ ಸೇವೆ ಸಲ್ಲಿಸ್ಬೇಕಂದ್ರೆ ಅದನ್ನು ಮಾಡೋ ಕೆಲಸ ಹಂಗಂದ್ರೆ ದೇವೇಗೌಡರು ಹಾಸನಿಂದ ಹೋಗಿದ್ರಪ್ಪ ಡೆಲ್ಲಿ ಆಳಿದ್ರು ಹಂಗಾರೆ ತಪ್ಪು ಅಂತಾರೆ ಅದನ್ನು ಆಯ್ತಲ್ಲ ಈಗ ನರೇಂದ್ರ ಮೋದಿ ಅವರು ಗುಜರಾತಿಂದ ಬಂದಿರೋದು ವಾರಣಾಸಿಲಿ ನಿಲ್ಲಿಲ್ವನ್ರಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮನುಷ್ಯ ಎಲ್ಲಿಂದ ಬೇಕಾದರೂ ಜನರ ಪ್ರೀತಿನ ಗಳಿಸಿ ಗೆಲ್ಲ ಅಂತ ಕೆಲಸ ಆಗಲಿ ಸೋಲ ಅಂತ ಕೆಲಸ ಆಗಲಿ ರಾಜಕೀಯದಲ್ಲಿ ನಿಲ್ಲ ಅಂತ ಕೆಲಸ ಮಾಡ್ಬೋದು ಅನ್ನೋದು ಕಾನೂನಿದೆ ಆಯ್ತಲ್ಲ ಕಾನೂನು ಬದಲಾಯಿಸೋಕೆ ಹೇಳಿ ಹಂಗಂದರೆ ಒಣಹಸಿಪುರದವ್ರು ಬರೀ ಒಣಹಸಿಪುರನೇ ನಿಲ್ಲಬೇಕು ಕನಕಪುರದವ್ರು ಕನಕಪುರದಲ್ಲೇ ನಿಲ್ಲಬೇಕು ರಾಮನಗರದವ್ರು ರಾಮನಗರದಲ್ಲೇ ಎಷ್ಟು ಜನ ಎಷ್ಟು ಕಡೆಯಿಂದ ವಲಸೆ ಬಂದು ನಿಂತಿಲ್ಲ ಹಂಗಾರೆ ನಿಮ್ಮ ಸಕಲೇಶ್ಪುರದಲ್ಲಿ ನಿಲ್ಲಿಸಿದಿರಲ್ಲ ಸ್ವಾಮಿ ನೀವು ಕ್ಯಾಂಡಿಡೇಟ್ ಕೊಟ್ರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ನೀವೇ ಕೊಟ್ಟಿರೋದು ಕ್ಯಾಂಡಿಡೇಟ್ನ ತಡೀರಿ ಒಂದು ಸೆಕೆಂಡ್ ಅಲ್ಲ ಅವರೇ ಕೊಟ್ಟಿದ್ರಲ್ಲ ಸರ್ ಇಲ್ಲೇ ಸಕಲೇಶ್ಪುರದಲ್ಲಿ ನಮ್ಮ ಜಿಲ್ಲೆದೇ ತಗೊಳ್ಳೋಣ ಫಸ್ಟ್ ಸ್ಟಾರ್ಟಿಂಗು ಸಕಲೇಶ್ಪುರದ ಕ್ಯಾಂಡಿಡೇಟ್ ಕೊಟ್ಟಿದ್ದಿರಲ್ಲ ಅವ್ರು ಎಲ್ಲಿಂದ ಬಂದಿದ್ದಾರೆ ಅವರು ಸಕಲೇಶ್ಪುರದವರ ಬೇಡ ಸಿದ್ದರಾಮಯ್ಯವರು ಬಾದಾಮಿಗೆ ಹೋಗಿ ನಿಂತ್ಕೊಂಡ್ರಲ್ಲ ಹಂಗಾರೆ ಸಿದ್ದರಾಮಯ್ಯವರು ಬಾದಾಮಿಯವರ ಬಾದಾಮಿ ಕ್ಷೇತ್ರದವರ ಸಿದ್ದರಾಮಣ್ಣವರು ಹಾಗಾಗಿ ಅವರಲ್ಲೇ ಅವೆಲ್ಲ ಗೊತ್ತಿರೋಂಥದ್ದು ಇದ್ದಾವೆ ನಮ್ಮನ್ನು ಮಾತಾಡೋದಕ್ಕಿಂತ ಮುಂಚೆ ಅವ್ರ ಪಾರ್ಟಿಲೇ ಯಾರ್ಯಾರು ಎಲ್ಲೆಲ್ಲೋಗಿ ನಿಂತಿದ್ರು ಎಲ್ಲೆಲ್ಲೋಗಿ ಕಂಟೆಸ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಚರ್ಚೆ ಮಾಡಿ ನಂತರ